ಅಡ್ಡದಲ್ಲಿ ಗಣೇಶನ್ ಕೂರ್ಸೋಕ್ಕೆಲ್ಲ ವ್ಯವಸ್ಥೆ ನಡೀತಾನೆ ಇದೆ. ಅದಕ್ಕೆ ಮುಂಚೆ ಸ್ವಲ್ಪ ತರಟೆ ಹೊಡೆಯೋಣ. ಮಹೇಶ್ ಅವ್ರು ಬೇರೆ ಬಂದಿದ್ದಾರೆ ನಮ್ಮ ಜೊತೆ. ಬಟ್ ಇನ್ನೊಂದು ಫ್ರಾಂಕ್ ಹೇಳ್ಬೇಕಂದ್ರೆ ಪ್ರೇಮ್ಜಿ, ಇವ್ರನ್ನ ನಿಜವಾಗ್ಲು ಮಿಷಿನ್ ಮಹೇಶ್ ಬಾಬು ಅಂತಾರೆ. ಏನಕ್ಕೆ ಅಂದ್ರೆ ಈ ಮನುಷ್ಯ ಒಂದು ನಿಮಿಷ ಕೂರಲ್ಲ, ನೀವು ಮಿಷಿನ್ ತರ ಕೆಲಸ ಮಾಡ್ತಾರೆ. ಈ ಯಂತ್ರ ಅಷ್ಟು ಒಂದು ಅಂದ್ರೆ ಸಿನಿಮಾ ಸಿನಿಮಾ ಸಿನಿಮಾ. ನಾನೇ ಸೆಟಲ್ ಬಂದಾಗ ನೋಡ್ತೀನಲ್ಲ, ಈ ರೋಬೋಟ್ ಗಳು ಇರುತ್ತಾರೆ, 2 ಸೆಕೆಂಡ್ ಅಲ್ಲಿ ಇಲ್ಲಿ ಇರಲ್ಲ, ಓಡಾಡ್ತಾರೆ, ಏನೋ ಮಾಡ್ತಾರೆ, ಅಲ್ಲಿ ಕೂಗಾಡ್ತಾರೆ. ಅದಕ್ಕೆ ಮಿಷಿನ್ ಮಹೇಶ್ ಬಾಬು ಅಷ್ಟೊಂದು ಅಂದ್ರೆ ಹಾರ್ಡ್ ವರ್ಕ್ ಅಷ್ಟೊಂದು. ಮಹೇಶ್ ಸರ್, ಗಣೇಶ ಹಬ್ಬದ ಬಗ್ಗೆ ಹೇಳ್ಬೇಕು. ಗಣೇಶ ಹಬ್ಬ ದಿನ ಹಾಡುಗಾರಿಕೆ, ಗಣೇಶ ಹಬ್ಬದ ದಿನ ಇಲ್ಲಿ ಭಜನೆ ಗಿಜನೆ ಮಾಡ್ತಾರಲ್ಲ, ಹಾಡುಗಾರಿಕೆ ಹಾಡೋದು ಅಂತ ಅವ್ರ ಜೊತೆ ಹಿಂದೆ ಕೂತ್ಕೊಂಡು ಸತ್ಯನೇ ಹೇಳ್ತೀನಪ್ಪ. ಆಮೇಲೆ ಹೇಳ್ಬಿಡ್ತೀನಿ ಫಸ್ಟ್, ಆಮೇಲೆ ನಿನ್ ಏನಾರ ಅನ್ಕೋ. ನಾನೇನಿಲ್ಲ, ಪ್ರಸಾದ ಕೊಡ್ತಾರಲ್ಲ ದಿನಕ್ಕೊಂದೊಂದು ಪ್ರಸಾದ, ಒಂದೊಂದ್ಸಲ ಸೋಂಪ ಪುಡಿ ಕೊಡ್ತಾರೆ, ಇನ್ನೊಂದೊಂದ್ಸಲ ಇದು ಸಕ್ಕರೆ ಗಿಕ್ರಿ ಅದು ಕಳ್ಳು ಗುಗ್ರಿ ಗಿಗ್ರಿ ಕಡುಬು ಏನೋ ದಿನ ಒಂದೊಂದು ತಿಂಡಿ ಕೊಡ್ತಾರೆ. ಹಾಡುಗಾರಿಕೆ ಆಡ್ಬೋದು, ಭಕ್ತಿ ಗೀತೆಗಳು ಆಡ್ತಿದ್ದೆ. ಆರ್ಕೆಸ್ಟ್ರಾ ಇರುತ್ತಲ್ಲ, ಆರ್ಕೆಸ್ಟ್ರಾದಲ್ಲಿ ಸ್ಟೇಜ್ ಮೇಲೆ ಸುಮಾರಾಗಿ ಆಡ್ತಿದ್ದೆ. ಅಲ್ಪ ಸ್ವಲ್ಪ ಯಾವ ಹಾಡಬೇಕು, ಯಾವ್ದು ಹೇಳ್ಬೇಕು, ಯಾವ್ದು ಹೇಳ್ಬೇಕು, ಒಳ್ಳೆ ಅವಾಗ ನೀವ್ ಯಾವ್ದು ಹಾಡಿದ್ರಿ ಆರ್ಕೆಸ್ಟ್ರಾದಲ್ಲಿ? ಆರ್ಕೆಸ್ಟ್ರಾದಲ್ಲಿ ಯಾವ್ದು ಹಾಡಿದ್ರಿ? ಯಾರಿಗೋಸ್ಕರ ಆಡಿದ್ರಿ? ಅವ್ರು ಹೇಳಿದ್ರೆ ಬೇರೆ ಕೋಯಿನ್ಸಿಡೆನ್ಸ್ ಆಗ್ತಾ ಇದೆ. ರಿಯಲ್ ಇನ್ಸಿಡೆಂಟ್. ಆಕಾಶವೇ ಬೀಳಲಿ ಮೇಲೆ ನಾನೆಂದು ನಿನ್ನವ. ಯಾರು ಹಾಡೋರಂತ ಗೊತ್ತು? ಭೂಮಿಗೆ ಬಾಯಿ ಬಿಡಲಿ ಇಲ್ಲೇ ನಾನೆಂದು ನಿನ್ನವನು, ನೀನಿರುವುದೇ ನನಗಾಗಿ ಈ ಜೀವ ನಿನಗಾಗಿ. ನೋಡಿದ್ರಪ್ಪ ಸಾಹಿತ್ಯದ ಸಾಹಿತ್ಯದಲ್ಲೇ ಗೊತ್ತಾಯ್ತದೆ ಕಲ್ಪನೆ ಮಾಡ್ಕೊಂಡು ದೌರಾಣೆ ಹೇಳ್ಬೇಕು. ನನ್ನ ಸ್ನೇಹಿತರು ನಮ್ಮ ಊರುಗಳು ಯಾರು ಕೇಳು. ಇವಾಗಿರೋ ಹುಡುಗಿಯರು ಬಿಟ್ಟಿ ಹುಡುಗಿಯರು ಅಂದ್ರೆ ಸುಮ್ನೆ ಕಣ್ಣಲ್ಲಿ ಹಿಂಗೆ 2 ಸೆಕೆಂಡ್ ನೋಡ್ಬಿಟ್ರೆ ಸಾಕು ಪಾಪ ನಾಚ್ಕೊಂಡಿದ್ರೆ ಇಷ್ಟು ಕೆಂಪು ಇದಾರೆ. ಅದೇ ಗಣೇಶ ಗುರುಸ್ತಾ ಇದ್ರಿ ಇವರು. ಅದೇನಿಲ್ಲ, ಡೈರೆಕ್ಟರ್ ಅವ್ರ ಅನುಭವ ಹೇಳೋದು, ನನ್ನ ಅನುಭವ ನಾನು ಹೇಳೋದು. ಇದ್ದ ಇರೋ ವಿಷಯ ಹೇಳಕ್ಕೆ ಫಸ್ಟ್ ಆಫ್ ಆಲ್ ಹಿಂಗ್ ಒಂದು ವಿಷಯ ಹೇಳ್ತೀನಿ. ನನಗೆ ಯಾವ್ದೋ ಒಂದು ಲವ್ ಲೆಟರ್ ಬಂದಿತ್ತು. ಯಾವಾಗ? ಚಿಕ್ಕ ವಯಸ್ಸು ಅಂದ್ರೆ ಯಾವಾಗ ಅಂದ್ರೆ 87-88 ನನಗ ಫಸ್ಟ್ ಪ್ಲೇಸ್ ಏನೋ ಓದ್ತಾ ಇದ್ದೆ 88 ಅಲ್ಲಿ. ಆಗ ನನಗ ಇದಿಲ್ಲ, ನಾವು ಆಟ ಗೀಟ ಗೀಟ ನಮ್ಗೆ ಏನಂದ್ರು ಬೇರೆ ಒಂದು ಚಟ ಜಾಸ್ತಿ, ಲಗೋರಿ ಹೇಳೋದು ಇದು ಹೇಳೋದು ಅದು. ಸರ್ ಚೀಟಿ ಅನ್ನೋದು ಜೇಬಲ್ಲಿ ಇಟ್ಟಿದೆ. ನಮ್ಮ ಲಗೋರಿ ಚಟ ಅಂತಾರ? ಚಟ ಅಂತೀವಲ್ಲ ಈಗ, ಸಿಗರೆಟ್ ಒಂದ್ ಚಟ, ಹುಡುಗರು ಡಬ್ ಹೊಡೆಯೋದ್ ಒಂದ್ ಚಟ, ಎಣ್ಣೆ ಹೊಡೆಯೋದ್ ಒಂದ್ ಚಟ, ಈ ತರ ಚಟ ಅದು. ಅಂದರ್ಬಾರ್ ಆಡ್ತಿದ್ವಿ ನಾನು ಅಂದರ್ಬಾರ್ ಆಡ್ತಿದ್ವಿ ಆ ವಯಸ್ಸಿಗೆ. ನಮ್ಮ ಅಮ್ಮ ಡೈಲಿ ಚೆಕ್ ಮಾಡೋರು, ಕೊನೆಗೆ ಏನ್ ಮಾಡಿದ್ರು ಏನ್ ಮಾಡ್ತಾನೆ ಏನ್ ಇಟ್ಕೊಂಡಿದ್ದೆ. ನಮ್ದು ಅಂದರ್ಬಾರ್ ಎಲ್ಲ ಕೇಸಲ್ಲ, ನಮ್ಮಮ್ಮ ಡೈಲಿ ಚೆಕ್ ಮಾಡಿದಾಗ ಲೆಟರ್ ಸಿಕ್ಕಿತ್ತು. ಆ ಲೆಟರ್ ತಗೊಂಡೋಗಿ ಯಾರು ಬರ್ದವ್ರೆ ಅದನ್ನ ತಗೊಂಡೋಗಿ ಅವ್ರಿಗೆ ಉಗಿದ್ಬಿಟ್ಬಂದ್ರು. ನನಗೆ ಗೊತ್ತಿಲ್ಲ, ನಾನು ಓದೇ ಇಲ್ಲ. ನೀವು ಬರ್ದಿರೋ ಲೆಟರ್ಗಳು? ನಾನು ಯಾರಿಗೂ ಬರ್ದಿಲ್ಲ ಡೈರೆಕ್ಟ್ ಆಗಿ 100% ನಿನ್ನ ಹಣೆನೂ ಬರ್ದಿಲ್ಲ. ಪ್ರತಿಯೊಬ್ಬರು ಲೈಫಲ್ಲಿ ಎಲ್ಲ ನಡೀತಿದೆ. ಹೋಗ್ಲಿ ಬಿಡಿ, ಅಂದರ್ ಬಾರಲ್ಲಿ ಆಡ್ತಾ ಇದ್ರಿ ಅವಾಗ ನೀವು. ಅಷ್ಟೊಂದು ನಮ್ಗೆ ಮುಂಚೆಯಿಂದ ಕಾರ್ಡ್ ಸೂಚಿ ಜಾಸ್ತಿ, ನಮ್ಗದು ಈಗೆಲ್ಲ ಬಿಟ್ಟೈತಿ. ಎಷ್ಟಾಡ್ತಿದ್ರು ಬೈಟಿಂಗ್ ಅವಾಗ? ಏನ್ ಅವಾಗ 2-2 ರೂಪಾಯಿ, 10 ರೂಪಾಯಿ, 5 ರೂಪಾಯಿ ಅಷ್ಟೇ. ಅವಾಗ 2 ಆಡ್ತಿದ್ರು, ಈಗ 15 ಹತ್ತು ಸಾವಿರ ಯಬ್ಬೋ ಎಲ್ಲ 10,000 ಮೇಲೆ ಈಗ ಆಡೋದು. 1,000 ಮೇಲೆ ಕೆ ಮೇಲೆ ಕೆ ಕೆ ಎಲ್ಲ ಕೆ ಈಗ ಆಡೋದಿಲ್ಲ. 2K 3K ಎಲ್ಲ ಸುಳ್ಳು. ಬೇರೆ ಏನಾರ ಕ್ವಶನ್ ಕೇಳು. ಗಣೇಶನ್ ಕೂರಿಸ್ಬೇಕು ಬೇಗ. ಕೂರ್ಸ ಒಂದ್ 2 ನಿಮಿಷ ನಾವು ಬರ್ತೀವಿ.
ಯಾಕಂದ್ರೆ ನಿಮ್ ನೋಡ್ತಾ ಇದ್ರೆ ನೋಡಿ ಆ ಕಡೆ ಕತ್ತೆ ತಿರುಗ್ತಾ ಇಲ್ಲ ಕೇಳಿ. ಓಕೆ ಹೇಳಿ ಮುರಳಿ ಅವರೇ, ನಿಮ್ದು ಹೇಗಿತ್ತು ಸೆಲೆಬ್ರೇಷನ್? ನಮ್ದೆಲ್ಲ ಆಲ್ಮೋಸ್ಟ್ ಆಲ್ ಸಿಟಿಲಿ ಅಂದರೆ ಅವಾಗೆ ನಾವು ಓದಕ್ಕೆ ನಮ್ಮ ಫಾದರ್ ಅವರೆಲ್ಲ ಸಿಟಿಲಿ ಮನೆ ಮಾಡಿದ್ರು. ನಾವಂದ್ರೆ ಸ್ಟ್ರೀಟ್ನಾಗಿರೋ ಹುಡುಗರೆಲ್ಲ ಸೇರ್ಕೊಂಡು ಗಣಪತಿ ಎಲ್ಲರೂ ಒಂದು ಯಾರ್ದಾರು ಕಾರ್ ಶೆಡ್ಡು ಇಲ್ಲಾಂದ್ರೆ ಒಂದು ಯಾಕಂದ್ರೆ ಶಾಮಿಯಾನಾಗಿ ಇವ್ನ ಹಾಕೋದು ಆಗಲ್ಲ, ಕಾರ್ ಶೆಡ್ಗಳು ಹುಡುಕ್ತಿದ್ವಿ. ಆ ಶೆಡ್ ಇಲ್ಲಾಂದ್ರೆ ಮನೆ ಕಟ್ಟಾಕ ಒಂದು ಶೆಡ್ ಹಾಕ್ತಾರಲ್ಲ ಅಂಥ ಶೆಡ್ಗಳು ಹುಡುಕ್ಬಿಟ್ಟು ಇಟ್ಟಿಗೆಲ್ಲ ಸಪ್ರೇಟ್ ಮಾಡಿಬಿಟ್ಟು ಫಸ್ಟ್ ಏನಂದ್ರೆ ಪಟ್ಟಿ ಎತ್ತೋದು, ಯಾಕಂದ್ರೆ ದುಡ್ಡು ಬೇಕಲ್ಲ, ಪಟ್ಟಿ ದುಡ್ಡು ದುಡ್ಡು ಅಫ್ತ ಸ್ಟ್ರೀಟ್ನಾಗೆಲ್ಲ ಮನೆ ಮನೆಗೆ ಹೋಗೋದು, ಆಮೇಲೆ ಬೈಕ್ಗಳು ನಿಲ್ಸೋದು, ಗಾಡಿಗಳು ನಿಲ್ಸೋದು, ಆ ಥರ ಎಲ್ಲ ಮಾಡಿ ಪಟ್ಟಿ ಎತ್ತಿಬಿಟ್ಟು ಗಣಪತಿ ಕೂರಿಸ್ತಾ ಇದ್ವಿ. ಇನ್ನೊಂದು ಇವಾಗ 1980s ಅಂತ ಇಷ್ಟೆಲ್ಲ ಮಾಡಿದ್ವಲ್ಲ, ಇಲ್ಲಿ ನೋಡಿ ಎಲ್ಲರಿಗಿಂತ ಪಕ್ಕ ನ್ಯಾಚುರಲ್ 1980s ಇದಂಗಿಲ್ವಾ? ಅವ್ರ ಹೇರ್ ಸ್ಟೈಲು, ಅವ್ರ ಗಡ್ಡ, ಮೀಸೆ ಅದೆಲ್ಲ ಇವ್ರ ಮೈ ಮೇ. ಇನ್ನೂ ಬಿಟ್ಟಿದ್ದೆ ಶೂಟಿಂಗ್ನಲ್ಲಿ, ಈಗ ಕಡಿಮೆ ಮಾಡಿದ್ದೀನಿ. ಸಬ್ಜೆಕ್ಟ್ ಏನ್ ಮಾಡಿಸ್ಬೇಕಾದ್ರೆ ಇದು ಫಸ್ಟ್ ಸಿನಿಮಾ ನೋಡಿದ್ದೆ, ಇದು ತುಂಬಾ ಒಳ್ಳೆ ಸಬ್ಜೆಕ್ಟ್, ನನಗೆ ತುಂಬಾ ಫೀಲ್ ಆಯ್ತು ಸಿನಿಮಾ ನೋಡಿ. ಅದಾದ್ಮೇಲೆ ನಾನು ಮಾಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಅದಾದ್ಮೇಲೆ ಯಜಮಾನ್ರು ತಗೊಂಡಿದ್ರು ರೈಟ್ಸ್ ಕೇಳಿ ಯಾಕೆ ಮಾಡ್ಬೇಕು ಅಂತ. ಕೊನೆಗೆ ಹೋಗಿ ಪ್ರೇಮ್ ಸರ್ನ ಅಪ್ರೋಚ್ ಮಾಡಿದ್ರು, ಇಬ್ರು ಕೂತ್ಕೊಂಡು ಯಾರನ್ನ ಡೈರೆಕ್ಟರ್ ಅಂತ ಡಿಸೈಡ್ ಮಾಡಿದಾಗ ಡೈರೆಕ್ಟರ್ ನನ್ನ ಹೆಸರು ಹೇಳಿದ್ರು, ಮಹೇಶ್ ಅಣ್ಣ ಮಾಡಿದ್ರು ಚೆನ್ನಾಗಿರುತ್ತೆ ಅಂತ. ಹಿಂಗೆ ಆಯಿತು. ಆಮೇಲೆ ಇವ್ರು ಫೋನ್ ಮಾಡಿದ್ರು ನನಗೆ, ಅವರು ಮಹೇಶ್ ಬಾಬುನು ಯಾರು ಒಂದು ಗೊತ್ತಿಲ್ಲ, ಡೈರೆಕ್ಟರ್ ಹೇಳೋರೇ ಫೋನ್ ಮಾಡ ಅಂತ ಮಾಡಿದ್ರು. ಅವ್ರು ಅಸ್ಟೆಂಟ್ ಕೇಳೋದಂತೆ, ಮಹೇಶ್ ಬಾಬು ಯಾರಂದ್ರೆ, ಏಯ್ ಮಹೇಶ್ ಬಾಬು ಆಕಾಶ ಅರಸು ಮಾಡೋರು, ಪುನೀತ್ ರಾಜ್ಕುಮಾರ್ ಸಿನಿಮಾ ಅಂದ್ರೆ ಅಂದ್ರೆ ಸಿನಿಮಾ ನೋಡೋರು, ನಾನು ಡೈರೆಕ್ಟರ್ ಒಂದು ಗೊತ್ತಿಲ್ಲ. ಏನೋ ಈಗೀಗ ನಿಮ್ಮಂಥವ್ರಿಂದ ನಾವು ಸ್ಕ್ರೀನ್ ಮೇಲೆ ಕಾಣಿಸ್ಕೊಂತ ಇದ್ದೀವಿ, ಜನ ನಮ್ಮ ದಾರಿಲಿ ಹೋಗೋ ಗುರುತಿಡಿತಾರೆ, ಎಲ್ಲ ನಿಮ್ಮ ಆಶೀರ್ವಾದ ಅಷ್ಟೇ. ಸ್ವಲ್ಪ ಹಿಂದಿನ ಕಾಲದಲ್ಲಿ ತುಂಬಾ ಫೆಮಿಲಿಯರ್ ಡೈರೆಕ್ಟರ್ಸ್ಗಳು, ಫೆಮಿಲಿಯರ್ ಮ್ಯೂಸಿಕ್ ಡೈರೆಕ್ಟರ್ಸ್ ಅಂದ್ರೆ, ಆಗ ನಮ್ಗೆ ನಾನು ಆ ಪೀರಿಯಡ್ ಅಲ್ಲಿರುವಾಗ ನನಗೆ ಸಿದ್ಧಲಿಂಗಯ್ಯ ಅವರು, ಆಮೇಲೆ ಇವರು ರಾಜೇಂದ್ರ ಸಿಂಗ್ ಬಾಬು ಸರು, ಅವರೆಲ್ಲ ಅಂತಂದ್ರೆ ನನಗೆ ಬಹಳ ಪ್ರೀತಿ. ಆಗ ದೊಡ್ಡ ಡೈರೆಕ್ಟರ್ಸ್ ಅವರೆಲ್ಲ ಆ ಟೈಮಲ್ಲಿ, ನಾನು ಪುಟಾಣ ಕಣಗಾದವ್ರು ಆಗೆಲ್ಲ. ಆಮೇಲೆ ಮ್ಯೂಸಿಕ್ ಡೈರೆಕ್ಟರ್ಗಳು ಅಷ್ಟೇ, ರಾಜನಾಗೇಂದ್ರ, ಸಂಗೀತ ಜ್ಞಾನ ಇದ್ರು ರಾಜನ್ ನಾಗೇಂದ್ರ, ಜಿ ಕೆ ವೆಂಕಟೇಶ್ ಅವರೆಲ್ಲ ಇಷ್ಟ. ಈಗೀಗ ಜನ್ರೇಷನ್ ಹೆಂಗಾಗ್ಬಿಟ್ಟಿದೆ, ಪ್ರತಿಯೊಬ್ಬರಿಗೂ ಎಲ್ಲ ಟೆಕ್ನಿಷಿಯನ್ಸ್ ರಿಜಿಸ್ಟರ್ ಆಗೋ ಥರ ಆಗಿದೆ. ಯಾಕಂದರೆ ಮೀಡಿಯಾ ಇಂಪ್ರೂವ್ ಆದಮೇಲೆ ಪ್ರತಿಯೊಬ್ಬರು ಯಾರು ಇವನು, ಇವನು ಏನು ಕೆಲಸ ಮಾಡ್ತಾನೆ ಎಲ್ಲ ತೋರಿಸ್ತಿರೋದ್ರಿಂದ ಡೆಫಿನೆಟ್ ಆಗಿ ಆಡಿಯನ್ಸ್ಗೆ ರೀಚ್ ಆಗ್ತಾರೆ. ಕೆಲಸ ಮಾಡಿದಾದ್ಮೇಲೆ ಅವ್ನಿಗೆ ಅದು ಕ್ರೆಡಿಟ್ ಸಿಗಲೇಬೇಕು. ಅದು ಏನಂದ್ರೆ ನಾಲ್ಕು ಜನ ಗುರುತಿಸ್ಕೊಂಡು ಒಂದು ಇದು ಅಂದ್ಕೊಂಡ್ರೆ ಅದು ಸಿಕ್ಕಿರ್ಬೇಕು, ಇದು ಸಿಕ್ಕಿರ್ಬೇಕು ಫಸ್ಟ್. ಇದು ಮೋಸ್ಟ್ ಇಂಪಾರ್ಟೆಂಟ್, ಡಿಮ್ಯಾಂಡ್ ಬಹಳ. ಕೆಲಸ ಮಾಡೋದಕ್ಕೆ ಶ್ರಮಕ್ಕೆ ತಕ್ಕ ಬೆಲೆ ಮಾಡೋದೇ ಅದಕ್ಕೋಸ್ಕರ ಅಲ್ವಾ? ಅಲ್ಲ ಅದಕ್ಕೋಸ್ಕರ ಮಾಡಲ್ಲ, ಒಳ್ಳೇದು ಮಾಡಬೇಕು ಅಂತ ಮಾಡಬೇಕಷ್ಟು. ಕಾಸು ಕೊಟ್ಟಿರಲ್ಲ ಪ್ರೊಡ್ಯೂಸರು, ಅದಕ್ಕೆ ಒಳಗಡೆ ಹೇಳ್ತವ್ರು ಎಕ್ಸ್ಪ್ರೆಷನ್ ಕೊಡ್ತೀವಿ. ಆಮೇಲೆ ಹಿಂಗಾಗಿ ಸಿನಿಮಾ ಆಮೇಲೆ ಬಂದು ನನ್ನ ಹತ್ರ ಅಪ್ರೋಚ್ ಮಾಡಿ ಸರಿ ಶೂಟಿಂಗ್ ಮಾಡೋಣ ಅಂತ ಹಿಂಗೆ ಎಲ್ಲ ಆರ್ಟಿಸ್ಟ್ ಕ್ಯಾಸ್ಟ್ ಎಲ್ಲ ಮಾಡಿ ಹಿಂಗೆ ಸಿನಿಮಾ ಅಡ್ಡ ಬಂತು. ಇವರಿಗೆ ಮೂಲ ಸೃಷ್ಟಿಕರ್ತರು ಇವರಿಬ್ಬರು, ನನ್ನ ಈ ಸಿನಿಮಾ ನೀವು ಹೇಳಬೇಕು. ಇವಾಗ ಈ 1980s ಸಿನಿಮಾ ತೊಗೊಂಡಾಗ ಅದು ಅದು ಇನ್ನೊಂದು ನೈಜವಾಗಿ ನಡೆದಿರೋ ಘಟನೆಯನ್ನು ಅವ್ರು ಮಾಡಿದ್ದಾರೆ ಸುಬ್ರಹ್ಮಣ್ಯಪುರಮ್, ಎಲ್ಲ ಕನ್ನಡದಲ್ಲಿ ಕನ್ನಡ ನೇಟಿವಿಟಿ ಅಂದಾಗ ನಿಮಗೆ ಆ್ಯಕ್ಚುಲಿ ಒರಿಜಿನಲ್ ಕತೆ ಇಟ್ಕೊಂಡು ಸಿನಿಮಾ ಮಾಡಿರೋದು. ನಾನು ಫಸ್ಟ್ ನನಗೆ ಮುರಳಿಯವ್ರು ಬಂದು ಕೇಳಿದ್ರು ಪಿಕ್ಚರ್ ಮಾಡ ಇದನ್ನ ಅಂತ. ಅದನ್ನು ಡಿಸ್ಕಸನ್ ಸ್ಟಾರ್ಟ್ ಆಗಿ ನಾನು ಮುರಳಿಯವರು ಒಂದು ವರ್ಷ ಡಿಸ್ಕಸನ್ ಅಂತ. ಅವ್ರು ರೈಟ್ಸ್ ತಂದುಬಿಟ್ಟಿದ್ದಾರೆ, ರೈಟ್ಸ್ ತಂದುಬಿಟ್ಟು ನಾನು ಹೇಳಿದೆ ಆಯಿತು ಮಾಡೋಣ ಅಂತ. ನಾನು ಆ್ಯಕ್ಚುಲಿ ಜೋಗಯ್ಯ ಶೂಟಿಂಗ್ ಇಳಿದ್ದೆ, ಜೋಗಯ್ಯ ಶೂಟಿಂಗ್ ಮಾಡ್ತಿದ್ದೆ, ಜೋಗಯ್ಯ ಶೂಟಿಂಗ್ ನಡೀತಾ ಇತ್ತು. ಆ ಟೈಮ್ಲಿ ಡಿಸ್ಕಸನ್ ಆಗಿತ್ತು, ಆ ಟೈಮ್ ಡಿಸ್ಕಸನ್ ಆಗಿ ಕೊನೆಗೆ ಅದನ್ನ ತಗೊಂಡ್ಬಂದು ಇನ್ನು ನೆಕ್ಸ್ಟ್ ಮಾಡೋಣ ನೆಕ್ಸ್ಟ್ ಮಾಡೋಣ ನೆಕ್ಸ್ಟ್ ಮಾಡೋಣ ನೆಕ್ಸ್ಟ್ ಮಾಡೋಣ ಅಂತ ಫೈನಲಾಗಿ ಕುತ್ಕೊಂಡು ಇಲ್ಲ ಮಾಡೋಣ ಅಂತ ಪ್ಲ್ಯಾನ್ ನಾನು ಮುಂದೆ ಡಿಸ್ಕಸ್ ಮಾಡಿ ಫೈನಲಿಗೆ ಸಿನಿಮಾ ಒಂದು 2 ಸಲ ಸಿ ಡಿ ಕೊಟ್ಟರು. ಸಿನಿಮಾ ಸಖತ್ತಾಗಿದೆ, ಇಲ್ಲಿ ನೇಟಿವಿಟಿಗೆ ಸ್ವಲ್ಪ ಚೇಂಜ್ ಮಾಡೋಣ, ನಾವು ಚೇಂಜ್ ಮಾಡ್ಕೊಂಡು ಮಾಡೋಣ, ಯಾರು ಡೈರೆಕ್ಟರ್ ಹಾಕೋಣ ಆಮೇಲೆ ಮೈಸೂರನ್ನ ಇದು ಮಾಡಿ ಸೊ ಇದು ಮಾಡಿದ್ವಿ. ಯಾಕಂದರೆ ಆ ನೇಟಿವಿಟಿಗೂ ಈ ನೇಟಿವಿಟಿ ತುಂಬ ಡಿಫ್ರೆನ್ಸ್ ಇದೆ ಸಿನಿಮಾ. ಸೊ ಅದಕ್ಕೆ ಈ ನೇಟಿವಿಟಿಗೆ ಚೇಂಜ್ ಮಾಡ್ಕೋಬೇಕು ಅಂದ್ಬಿಟ್ಟು ಮಾಡಿದ್ದ ಇದರಲ್ಲಿ. ಸೊ ಫಸ್ಟ್ ಟೈಮ್ ಮೈಸೂರನ್ನ ರಾ ಸಿನಿಮಾ ಮಾಡೋದು ಹೆಂಗಿರ್ತದೆ, ಎಲ್ಲ ಸಾಫ್ಟ್ ಪಿಕ್ಚರ್ ಮಾಡಿದ್ದಾರೆ, ಲವ್ ಸ್ಟೋರಿ, ಲವ್ ಫ್ಯಾಮಿಲಿ ಸ್ಟೋರಿ, ತಗೊಂಡು ಮಾಸ್ ಮಹೇಶ್ ಬಾಬು ಅಂತ. ಈಗ ಈ ಪಿಕ್ಚರ್ ಹೊರಗಡೆ ಬಂದಾಗ ಮಾಸ್ ಮಹೇಶ್ ಬಾಬು ರಕ್ತ ಕುಡಿಬೇಕು.
time.